ಸ್ಯಾಂಡಲ್ವುಡ್ ಸಿನಿ ಭೂಮಿ ಒಂದು ಫ್ರೆಶ್ ಸಿನಿಮಾಕ್ಕಾಗಿ, ಒಂದೊಳ್ಳೆ ಲವ್ ಸ್ಟೋರಿ ಇರೋ ಕಂಟೆಂಟ್ಗಾಗಿ ಕಾದಿದೆ. ಮಾಸ್ ಮೇನಿಯಾ ನಡೀತಾ ಇರೋ ಈ ಟೈಮ್ನಲ್ಲಿ ಕ್ಲಾಸ್ ಸಿನಿಮಾಗಳ ಕಲರವ ಮಾಡೋ ಸಿನಿಮಾಗಳ ಅಗತ್ಯತೆ ಇದೆ. ಈ ರೈಟ್ ಟೈಮ್ನಲ್ಲೇ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಪ್ರೇಮಂ ಪೂಜ್ಯಂ ಸಿನಿಮಾ ಪ್ರೇಕ್ಷಕರನ್ನು ಪ್ರೀತಿಯ ಊರಿಗೆ ಕರೆದೊಯ್ಯಲು ಮುಂದಾಗ್ತಾ ಇದೆ. ಈ ಶುಭ ಶುಕ್ರವಾರ ಪ್ರೇಕ್ಷಕರ ಮುಂದೆ ಪ್ರೇಮಂ ಪೂಜ್ಯಂ ಸಿನಿಮಾ ಬಂದು ನಿಲ್ತಾ ಇದೆ. ಪ್ರೇಮಂ ಪೂಜ್ಯಂ ಲವ್ಲಿ ಸ್ಟಾರ್ ಪ್ರೇಮ್ ಅವರ 25ನೇ ಸಿನಿಮಾ. ಪ್ರೇಮ್ ಕರಿಯರ್ನಲ್ಲೇ ಇಷ್ಟರ ಮಟ್ಟಿಗೆ ಸದ್ದು ಯಾವ ಸಿನಿಮಾನೂ ಮಾಡಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ ಪ್ರೇಮಂ ಪೂಜ್ಯಂ ಸಿನಿಮಾ. ಸಿನಿಮಾ ಪ್ರೇಮ, ಸಿನಿಮಾದೊಳಗಿನ ಪ್ರೀತಿ ಪ್ರೇಮ ಪ್ಲಸ್ ಮ್ಯೂಸಿಕ್ ಸಂಭ್ರಮ ಎಲ್ಲವೂ ಎದ್ದು ಕಾಣ್ತಾ ಇದೆ ಪ್ರೇಮಂ ಪೂಜ್ಯಂ ಸಿನಿಮಾದ ಒಳಗೆ. ಒಬ್ಬ ನಟನಿಗೆ 25ನೇ ಸಿನಿಮಾ ಯಾವ ರೀತಿ ಸಿಗಬೇಕು, ಅದು ಹೇಗಿರಬೇಕು ಅನ್ನೋದನ್ನ ಸಾರಿ ಸಾರಿ ಸಾಂಗ್ಸ್ಗಳ ಮೂಲಕ ಹೇಳ್ತಾ ಇದೆ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಪ್ರೇಮಂ ಪೂಜ್ಯಂ. ಡಾಕ್ಟರ್ ರಾಘವೇಂದ್ರ ಬಿಎಸ್ ಅವರ ಸಂಗೀತ ಸಾಹಿತ್ಯ ಹಾಗೂ ನಿರ್ದೇಶನದ ಸಾರಥ್ಯದಲ್ಲಿ ಪ್ರೇಮಂ ಪೂಜ್ಯಂ ಸಿನಿಮಾ ಮೂಡಿ ಬರ್ತಾ ಇದೆ. ಅಕ್ಟೋಬರ್ 29ನೇ ತಾರೀಕು ಬರಬೇಕಿದ್ದ ಪ್ರೇಮಂ ಪೂಜ್ಯಂ ಈ ತಿಂಗಳ 12ನೇ ತಾರೀಕು ಶುಕ್ರವಾರ ತೆರೆ ಕಾಣ್ತಾ ಇದೆ. ಪ್ರೇಮಂ ಪೂಜ್ಯಂ ಸಿನಿಮಾ 10ರಲ್ಲೊಂದು ಸಿನಿಮಾವಾಗಿ ರಿಲೀಸ್ ಆಗ್ತಾ ಇಲ್ಲ. ದೊಡ್ಡ ಮಟ್ಟದ ಪ್ರಚಾರ ಮಾಡಿಕೊಂಡು ಕುತೂಹಲವನ್ನ ಹುಟ್ಟಿಸಿಕೊಂಡು ಪ್ರೇಕ್ಷಕರ ಮನಸ್ಸಿನಲ್ಲಿ ನಿರೀಕ್ಷೆ ಸೃಷ್ಟಿ ಮಾಡಿರುವ ಸಿನಿಮಾ. ರಿಲೀಸ್ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿರುವ ಪ್ರೇಮಂ ಪೂಜ್ಯಂ ಸಿನಿಮಾ ಬರೋಬ್ಬರಿ ಕರ್ನಾಟಕದಲ್ಲೇ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಪ್ರಮುಖ ಸಿಟಿಗಳಲ್ಲಿ ಕನ್ನಡಿಗರಿಗಾಗಿ ಅನೇಕ ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಾ ಇದೆ. ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್ ನಗರಗಳಲ್ಲಿ ಪ್ರೇಮಂ ಪೂಜ್ಯಂ ಸಿನಿಮಾ ನವೆಂಬರ್ 12ನೇ ತಾರೀಕು ರಿಲೀಸ್ ಆಗಲಿದೆ. ಇದರಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಚೆನ್ನೈ, ಹೈದರಾಬಾದ್, ದೆಹಲಿ ಮತ್ತು ಮುಂಬೈ ನಗರದಲ್ಲಿ ಪ್ರೀಮಿಯರ್ ಶೋ ಒಂದನ್ನ 11ನೇ ತಾರೀಕು ಚಿತ್ರತಂಡ ಮಾಡಲು ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆಯಾಗಬಲ್ಲ ಸಿನಿಮಾ ಆಗೋ ಸೂಚನೆಯನ್ನ ಪ್ರೇಮಂ ಪೂಜ್ಯಂ ಸಿನಿಮಾ ನೀಡ್ತಾ ಇದೆ.